ಒಂದು ಅನಿಸಿಕೆ ನಾವು ತಿಳಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ವಿ. ರಮೇಶ್ ಸರ್ಗೆ ಬರಲಿ ಜೋರಾದ ಚಪ್ಪಾಳೆ. ಕನ್ರಾಜ್, ಸುದೀಪ್ ಅವರೇ, ಟು ಅನೂಪ್, ಜಾಕ್ಲಿನ್, ದಿ ಎಂಟೈರ್ ಟೀಮ್, ಜಾಕ್, ಮಂಜು, ಅನೀಶ್, ಸಚ್ ಅ ಫ್ಯಾಂಟಾಸ್ಟಿಕ್ ವಿಷನ್. ಅಫ್ಕೋರ್ಸ್ ನಾನು ಅವನಿಗೆ ಮೊದಲೇ ಹೇಳಿದ್ದೆ, ಸುದೀಪ್ ಹ್ಯಾಡ್ ವೆರಿ ಕೈಂಡ್ಲಿ ಕಾಲ್ ಮಿ ಅಂಡ್ ಶೋನ್ ಮಿ ದ ಫಿಲ್ಮ್. ಅದನ್ನ ನೋಡಿದಾಗ ಒಂದು ಎರಡು ದಿನ ಮೂರು ದಿನ ಆ ವಿಷುವಲ್ಸ್ ಇಂದ ಹೊರಗಡೆ ಬರಕ್ಕೆ ಆಗಲಿಲ್ಲ ನನಗೆ. ಆ ಗುಂಪು ನಂತರ ಓಡ್ತಾ ಇತ್ತು. ಅದನ್ನ ಇವತ್ತು 3D ನೋಡಿದಾಗ ಇಟ್ಸ್ ಅನದರ್ ಲೆವೆಲ್. ಸುದೀಪ್ ಅವರೇ, ಯು ಆರ್ ಟೇಕಿಂಗ್ ಇಟ್ ಅನದರ್ ಲೆವೆಲ್, ಮೋ ಪಾರ್ಟ್ ಆಲ್ ಆಫ್ ಯು. ಅಂದ್ರೆ ಈ ಫಿಲ್ಮ್ ನೋಡಿದಾಗ ನಿಮ್ಗೆ ಆ ಟ್ರೈಲರ್ ನೋಡಿದಾಗ ಗೊತ್ತಿರುತ್ತೆ, ಅಂದ್ರೆ ಇದು ಈ ಜಗತ್ತ, ಇನ್ನೊಂದು ಜಗತ್ತ, ಅಥವಾ ಈ ಜಗತ್ತಲ್ಲಿ ಇನ್ನೊಂದು ಜಗತ್ತನ್ನ ಸೃಷ್ಟಿ ಮಾಡ್ತೀಯಾರ ಅನ್ನೋ ಒಂದು ಫ್ಯಾಂಟಸಿನ ಕ್ರಿಯೇಟ್ ಮಾಡಿದ್ರೆ. ನಾವು ಚಿಕ್ಕ ವಯಸ್ಸಲ್ಲಿ ಓದಂತಹ ಫ್ಯಾಂಟಮ್, ಟಾರ್ಸಾನ್, ಅಥವಾ ನೀವು ನೋಡಿದಂಥ ಜುಮಾನ್ಜಿ, ಟಾರ್ಸಾನ್, ಆ ತರ ವಿಜುವಲ್ಸ್ ಮಧ್ಯೆ ಒಂದು ಬಹಳ ನೀಟಾದ ಕಥೆಯನ್ನು ಅನೂಪ್ ಹೇಳಿದ್ದಾರೆ. ಸಿನ್ಸ್ ಇಟ್ ಇಸ್ ಅನೂಪ್, ಯು ಹ್ಯಾವ್ ಸೀನ್ ಇಸ್ ರಂಗಿ ತರಂಗ, ದಿ ಬ್ಯಾಲೆನ್ಸ್ ದಟ್ ಯು ಗೆಟ್ ಅನೂಪ್, ದ ವೇ ಅನೂಪ್ ಫಿನಿಷಸ್ ಥಿಂಗ್ಸ್, ಹೌ ಹಿ ಸರ್ಕಲ್ಸ್ ಥಿಂಗ್ಸ್ ಇಸ್ ಅಮೇಝಿಂಗ್. ಅನೂಪ್, ಕನ್ರಾಸ್ ಆನ್ ದಟ್. ಆ್ಯಂಡ್ ಟು ದ ಎಂಟೈರ್ ಟೀಮ್, ಆ ಕ್ಯಾಮರಾ ವರ್ಕ್ ಆಗಲಿ, ಆ ಮ್ಯೂಸಿಕ್ ಆಗಲಿ, ಆಗಲೇ ಆ ಹೋಮ್ ಸ್ಟೆಪ್ ಇಷ್ಟು ಫೇಮಸ್ ಆಗಿದೆ, ಇಟ್ ಹಸ್ ಆಲ್ ರೀಸನ್ಸ್ ಟು ಬಿ ಅ ಸೂಪರ್ ಹಿಟ್. ಆ್ಯಂಡ್ ಇವತ್ತು ನಿಮಗೆ ಸಿಕ್ಕಿರುವಂತೆ ಈ ವಾಂತ್, ಯು ನೋ, ಟು ಸಿ ರವಿ ಸರ್ ಅಂಡ್ ಶಿವಣ್ಣ ಆ್ಯಂಡ್ ಧನಂಜಯ್ ಆ್ಯಂಡ್ ರಕ್ಷಿತ್ ಆ್ಯಂಡ್ ರಾಜ್, ಇಟ್ಸ್ ಸೋ ನೈಸ್ ರೀ. ಈ ಥರ ಒಂದು ದಟ್ ಶೋಸ್ ದಿ ವಾಮ್ ದಿಸ್ ಮ್ಯಾನ್ ಎಸ್. ಅವ್ರು ಮಾಡಿರುವಂಥ ಕೆಲಸ, ಅವ್ರು ನಡ್ಕೊಳ್ಳುವಂಥ ರೀತಿ, ಅವ್ರು ನಮ್ಮ ಜೊತೆ ಸ್ಪಂದಿಸುವಂಥ ರೀತಿ, ಎಲ್ಲರೂ ಸೇರಿ ವಿಕ್ರಾಂತ್ ರೋಣ ಆಗಿದೆ. ಬೋರ್ ಪಾರ್ಟಿ ಸುದೀಪ್ ಅವರೇ, ಟು ದ ಎಂಟೈರ್ ಟೀಮ್, ಗುಡ್ ಲಕ್ ಗೈಸ್. ಥ್ಯಾಂಕ್ ಯು ಸೋ ಮಚ್.